ಚಿಕ್ಕಬಳ್ಳಾಪುರ ತುಂಬ ಚೆನ್ನಾಗಿದೆ ಡೆವಲಪ್ಮೆಂಟ್ ವಿಷಯದಲ್ಲಿ ನಾವು ಮಾತಾಡೋಂಗೇ ಇಲ್ಲ ವರ್ಷ 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 ಡೆವಲಪ್ಮೆಂಟ್ ಆಗ್ತಾ ಇದೆ ಆಮೇಲೆ ಆರೋಗ್ಯ ಮೇಳ ಮಾಡಿದ್ರು ಅದರಲ್ಲಿ ಎಷ್ಟು ಜನಕ್ಕೆ ಅನುಕೂಲ ಆಗಿದೆ 1 ಲಕ್ಷ ಜನಕ್ಕೆ ಅನುಕೂಲ ಆಯ್ತು ಸರ್ ಯಾಕೆ ಗೆಲ್ಲಿಸಬೇಕು ಮತ್ತೆ ಸುಧಾಕರ್ ಅವರನ್ನ ಕೊರೋನಾಲ್ಲಿ ಯಾವ ಪಕ್ಷದವರು ಇರಲಿ ಯಾರ ಪಕ್ಷದವರು ಇರಲಿ ಎಲ್ಲರಿಗೂ ಕಿಟ್ ಕೊಟ್ಟರು ಕಾಂಗ್ರೆಸ್ ಅಲ್ಲಿದ್ರು ಕಾಂಗ್ರೆಸ್ ಗೆ ಮೋಸ ಮಾಡಿ ಬಿಜೆಪಿಗೆ ಹೋದ್ರು ಇವಾಗ ಕಾಂಗ್ರೆಸ್ ಅಲ್ಲಿರೋ ಜೆಡಿಎಸ್ ಅಲ್ಲಿರೋ ನೆನ್ನೆ ಎಲ್ಲ 500 ಜನ 700 ಜನ ಸೇರ್ಪಡೆ ಆಗಿದ್ದಾರೆ ಹಳ್ಳಿಗಳಿಂದ ಅವರು ಹೊಸದಾಗಿ ಬಂದಿದ್ದಾರೆ ಅವರಿಗೆ ಭಿಕ್ಷೆ ಬೇಡಕ್ಕೆ ಅರ್ಜೆಂಟು ಅದೇಶ್ವರ್ ನಾನು ಬಂದಿದ್ದೀನಿ ನಾನು ತಮ್ಮ ತೋರಿಸ್ತೀನಿ ಗೆಲ್ತೀನಿ ಗೆಲ್ತೀನಿ ಅಂತ ಇದ್ದಾರೆ ಮಾತಾಡೋದಕ್ಕೆ ಎಲ್ಲರೂ ಮಾತಾಡ್ತಾರೆ ಇಲ್ಲಿ ಜನ ಸೇವೆ ಮಾಡಬೇಕು ಸರ್ ಯು ಶುಡ್ ಗ್ರೌಂಡ್ ಗ್ರೌಂಡ್ ಅಲ್ಲಿ ಇಳಿಬೇಕು ಗೆದ್ದ ಮೇಲೆ ಮಾಡೋದಾದ್ರೆ ನೀವು ಅವರು 5 ವರ್ಷದಿಂದ ಏನಾರ ಬಂದಿದ್ರಾ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ನಮಸ್ಕಾರ ವಿಶ್ರೆ ಕರ್ನಾಟಕ ಟಿವಿಗೆ ಸ್ವಾಗತ ನಾವೀಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿ ಇದ್ದೇವೆ ಚಿಕ್ಕಬಳ್ಳಾಪುರದ ಕೆಲವೊಂದಿಷ್ಟು ಸುಧಾಕರ್ ಅವರ ಬೆಂಬಲಿಗರು ಬಿಜೆಪಿಯ ಸ್ಥಳೀಯ ಮುಖಂಡರಿದ್ದರೆ ಮಾತನಾಡೋಣ ಹೇಗೆ ಇದೆ ಚಿಕ್ಕಬಳ್ಳಾಪುರ ಏನಾಗಬೇಕು ಏನಾಗಿದೆ ಕಳೆದ 10 ವರ್ಷದಲ್ಲಿ ಎಂಎಲ್ಎ ಆಗಿದ್ದಂಥ ಸುಧಾಕರ್ ಅವರು ಅಭಿವೃದ್ಧಿಯನ್ನು ಮಾಡಿದಾರ ಏನೆಲ್ಲ ಮಾಡಿದ್ದಾರೆ ಬನ್ನಿ ಕಿರಣ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ರಾಜೇಶ್ ಜೈನ್ ಅಂದ್ಬಿಟ್ಟು ಸರ್ ಏನು ಸರ್ ಏನು ಮಾಡ್ತೀರಿ ಸರ್ ನೀವು ಸರ್ ನಾನು ಕೆಲಸ ಮಾಡ್ತೀನಿ ಒಂದು ಕಂಪನಿಯಲ್ಲಿ ಆಸ್ ಎ ಮ್ಯಾನೇಜರ್ ಓಕೆ ಅದು ಬಿಟ್ಟು ನಮ್ಮ ಸಚಿವರ ಜೊತೆ ನಾವು ಇರ್ತೀವಿ ಸರ್ ಹೆಂಗೆ ಸರ್ ಚಿಕ್ಕಬಳ್ಳಾಪುರ ಸರ್ ಚಿಕ್ಕಬಳ್ಳಾಪುರ ತುಂಬ ಚೆನ್ನಾಗಿದೆ ಡೆವಲಪ್ಮೆಂಟ್ ವಿಷಯದಲ್ಲಿ ನಾವು ಮಾತಾಡೋಂಗೆ ಇಲ್ಲ ವರ್ಷ 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 ಡೆವಲಪ್ಮೆಂಟ್ ಆಗ್ತಾ ಇದೆ ಹೊಸ ಹೊಸ ಅನುದಾನ ತರ್ತಾ ಇದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ಅನುಕೂಲ ಆಗ್ತಾ ಇದೆ ನೀರು ಬಂದಿದೆ ಜನರಿಗಂತೂ ಸಮಸ್ಯೆಗಳಿಗೆ ತುಂಬ ಕಮ್ಮಿ ಆಗಿದೆ ಶಾಂತ ಮೊಬೈಲ್ ಕ್ಲಿನಿಕ್ ತಂದರು ಮನೆ ಮನೆಗೂ ಮೊಬೈಲ್ ಹೋಗ್ತದೆ ಕ್ಲಿನಿಕ್ಕು ಶ್ರೀಶಕ್ತಿ ಗ್ರೂಮ್ಗಳು ತಂದರು ಆಮೇಲೆ ಸಣ್ಣ ಸಣ್ಣ ಜಾತಿ ನಮ್ಮಂಥವ್ರು ಜೈನ್ ಕುಟುಂಬ ಜೈನ್ ಕಮ್ಯುನಿಟಿ ಒಂದು 300-400 ಓಟಿದ್ದೀವಿ ನಮಗೂ ಕೂಡ ಅವರು ಅವಕಾಶಗಳು ಕೊಟ್ಟಿದ್ದಾರೆ ಅಷ್ಟೇ ಜೈನ್ ಕಮ್ಯುನಿಟಿ ಇಷ್ಟೇ ಇರೋದು ಸರ್ ಆದರೂ ನಮಗೂ ಕೂಡ ಅವರು ಚಾನ್ಸಸ್ ಕೊಟ್ಟು ನಮ್ಮನ್ನ ಕೂಡ ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ಮೆಂಬರ್ ಮಾಡಿದ್ದಾರೆ ಬೋರ್ಡ್ ಆಫ್ ಅಪಾಯಿಂಟ್ಮೆಂಟು ಆಮೇಲೆ ನಮಗೆ ಸಣ್ಣ ಸಣ್ಣ ಕಮ್ಯುನಿಟಿಗಳು ಎಲ್ಲರೂ ಅವರು ಸ್ಪಂದಿಸ್ತಾರೆ ಸಿಗ್ತಾರೆ ಮಾತಾಡ್ತಾರೆ ಏನೋ ಮಿನಿಸ್ಟರ್ ಆದಾಗ ಸ್ವಲ್ಪ ಬಿಸಿ ಇರ್ಬೋದು ಬಟ್ ಆದರೆ ಎಲ್ಲ ಟೈಮಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ನೋಡಿ ಶಾಂತ ಮೊಬೈಲ್ ಇದೆ ವಾಟ್ರದ್ದಿದೆ ಆಮೇಲೆ ಇದು ಅಮೃತ ಗಂಗೆ ಅಂತ ಮಾಡಿದ್ದಾರೆ ಅದರದ್ದು ಫೆಸಿಲಿಟಿ ತುಂಬ ಇದೆ ಎಲ್ಲರಿಗೂ ಅನುಕೂಲ ಆಗಿದೆ ಸರ್ ಎಲ್ಲ ಚಿಕ್ಕಬಳ್ಳಾಪುರ ಕಳೆದ 10 ವರ್ಷಗಳ ಹಿಂದಿನಕ್ಕೂ ಈಗಿನಿಗೂ ಡೆವಲಪ್ ಆಗಿದೆಯಾ ಆಗಿದೆ ಸರ್ ಇಲ್ಲಿ ಬಂದು ನೋಡಬೇಕು ಜನ ರಾಜ್ಯದ ಜನ ಇಲ್ಲಿ ಬಂದು ನೋಡಬೇಕು ಇದು ಮಾದರಿ ತಗೊಬೇಕು 10 ವರ್ಷ ಹಿಂದೆ ಏನು ನಾವು ಹೇಳೋಕ್ಕಾಗಲ್ಲ ಅದು ವರ್ಣನೆ ಮಾಡೋಕ್ಕಾಗಲ್ಲ ಅಷ್ಟು ತುಂಬ ಆಗಿದೆ ಇನ್ನೂ ಆಗುತ್ತೆ ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾರೆ ಏನೇನು ಮಾಡಿದ್ದಾರೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರಕ್ಕೆ ಸರ್ ಎಷ್ಟು ನಮ್ಮ ಇದು ಬಸ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಒಂದು ಆಮೇಲೆ ಈ ಇಂಡಸ್ಟ್ರೀಸ್ ತರೋಕ್ಕೆ ತುಂಬ ಪ್ರಯತ್ನ ಮಾಡಿದ್ದಾರೆ ಆಮೇಲೆ ಆರೋಗ್ಯ ಮೇಳ ಮಾಡಿದರು ಅದರಲ್ಲಿ ಎಷ್ಟು ಜನಕ್ಕೆ ಅನುಕೂಲ ಆಗಿದೆ 1 ಲಕ್ಷ ಜನಕ್ಕೆ ಅನುಕೂಲ ಆಯ್ತು ಸರ್ ಆರೋಗ್ಯ ಮೇಳ ಅವ್ರ ಸಾಯಿ ಚಾರಿಟೇಬಲ್ ಟ್ರಸ್ಟಿಂದ ಮಾಡಿದ್ದವರು ಭಾರಿ ಚೆನ್ನಾಗಿ ಮಾಡಿದರು ಸರ್ ಇನ್ನೂ ತುಂಬ ಕೆಲಸಗಳಾಗಿದೆ ಕೆಲವ್ರಿಗೆ ಮೊನ್ನೆ ಇದು ಏನು ಆರೋಗ್ಯ ಇದು ಕೆಲಸದ್ದು ಮೇಳ ಮಾಡಿದರು ಅದರಲ್ಲೂ ತುಂಬ ಜನಕ್ಕೆ ಕೆಲಸ ಸಿಕ್ಕಿದೆ ಸರ್ ಯಾಕೆ ಗೆಲ್ಲಿಸ್ಬೇಕು ಮತ್ತೆ ಸುಧಾಕರ್ ಅವರನ್ನ ಸರ್ ಅಭಿವೃದ್ಧಿ ಮಾಡ್ತಿದ್ರೆ ಗೆಲ್ಲಿಸ್ಬೇಕು ಈಸ್ ಎ ವೆರಿ ಗುಡ್ ಪರ್ಸನ್ ಎಲ್ಲರಿಗೂ ಯಾವೇ ಪಕ್ಷದವ್ರು ಇದ್ರೂ ಕೊರೋನಾಲ್ಲಿ ಯಾವ ಪಕ್ಷದವ್ರು ಇರಲಿ ಯಾರ ಪಕ್ಷದವ್ರು ಇರಲಿ ಎಲ್ಲರಿಗೂ ಕಿಟ್ ಕೊಟ್ಟರು ಎಲ್ಲ ಒಂದು ಕಡೆ ಜಾತಿ ಜಾತಿ ಸಾವಿ ಏನು ನೋಡಿದೆ ಪ್ರತಿಯೊಬ್ಬರಿಗೂ ಕಿಟ್ ಕೊಟ್ಟರು ಹಾಲಿನ ಪ್ಯಾಕೆಟ್ಗಳು ಕೊಟ್ಟರು ಎಲ್ಲ ವ್ಯವಕಾಶ ಮಾಡಿದ್ದಾರೆ ಸರ್ ಅವರಂಥವ್ರು ಲೀಡರ್ ನಮ್ಮ ಚಿಕ್ಕಬಳ್ಳಾಪುರಕ್ಕೆ 15 ವರ್ಷ ಹಿಂದೆ ಬಂದರೆ ಇನ್ನೂ ಚೆನ್ನಾಗಿರೋದು ಏನೋ ಈಗ ಬಂದಿದ್ದಾರೆ ಇನ್ನು ಮುಂದಕ್ಕೆ ಮಾಡ್ತಾರೆ ಕಾಂಗ್ರೆಸ್ ಅಲ್ಲಿದ್ರು ಕಾಂಗ್ರೆಸ್ಗೆ ಮೋಸ ಮಾಡಿ ಬಿಜೆಪಿಗೆ ಹೋದ್ರು ಇಲ್ಲ ಸರ್ ಅದು ನೋಡಿ ಅದು ಅವರು ಪರ್ಸ್ನಲ್ ಇದು ನಾವು ಅದನ್ನು ಮಾತಾಡೋಕ್ಕಾಗಲ್ಲ ನಮಗೆ ಅವ್ರ ನಾಯಕರು ಅವ್ರು ಯಾವುದು ಕಾಂಗ್ರೆಸ್ಸಲ್ಲಿರಲಿ ಬಿಜೆಪಿ ಇರಲಿ ಜೆ ಡಿ ಎಸ್ ಅಲ್ಲಿ ಇರಲಿ ಅವ್ರ ನಾಯಕರು ನಮಗೆ ಅವ್ರು ಅಷ್ಟು ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ ಎಲ್ಲರನ್ನು ಸ್ಪಂದಿಸ್ತಾರೆ ಸುಧಾಕರ್ ಮುಖ್ಯ ಪಾರ್ಟಿ ಇಂಪಾರ್ಟೆಂಟ್ ಅಲ್ಲ ಅಂತೀರಾ ಅಲ್ಲ ಪಾರ್ಟಿನೂ ಇದೆ ಸುಧಾಕರ್ ಇದ್ದಾರೆ ಬಟ್ ಅವ್ರು ಕಾಂಗ್ರೆಸ್ಸಿಂದ ಬಂದು ಹೇಳಿದ್ರಲ್ಲ ನೀವು ಆ ಪ್ರಶ್ನೆ ಹೇಳಿದ್ರೆ ಅವ್ರು ಅಭಿವೃದ್ಧಿ ಮಾಡ್ತಾಯಿದ್ದಾರೆ ಎಲ್ಲ ಪಕ್ಷದವ್ರು ನಾವು ಅವ್ರ ಜೊತೆ ಸೇರ್ತಾ ಇದ್ದಾರೆ ಇವಾಗ ಕಾಂಗ್ರೆಸ್ಸಲ್ಲಿರೋ ಜೆ ಡಿ ಎಸ್ ಇಲ್ಲರೂ ನಿನ್ನೆ ಎಲ್ಲ 500 ಜನ 700 ಜನ ಸೇರ್ಪಡೆ ಆಗಿದ್ದಾರೆ ಹಳ್ಳಿಗಳಿಂದ ಗೆಲ್ಲಿಸ್ತೀರಾ ಮತ್ತೆ ಶಿವರಾಗಿ ಗೆಲ್ಲಿಸ್ತೀವಿ ಸರ್ ಎಷ್ಟು ಇಟ್ಟು ಕೊಡ್ತೀರಾ ಸರ್ ಒಂದು 50ರಿಂದ ಮೇಲೆ ನಮಗೆ ಆಸೆ ಇದೆ 50,000 ಮೇಲೆ ಲೀಡ್ ಬರಬೇಕು ಅಂತ 50,000 ಲೀಡ್ ಕೊಡ್ತೀರ ಸುಧಾಕರ್ ಅವ್ರಿಗೆ ಪ್ರಯತ್ನ ಮಾಡ್ತೀವಿ ಹಾಗೆ ಆಗುತ್ತೆ ನಾವು ಮಾಡೇ ಮಾಡ್ತೀವಿ ಸರ್ ನಾವು ಕಾರ್ಯಕರ್ತರ ಪಡೆ ಅಷ್ಟಿದೆ ಎಲ್ಲ ಜಾತಿ ಎಲ್ಲ ಸಮೂಹ ಎಲ್ಲರೂ ಇದ್ದಾರೆ ಅವರು ಎಷ್ಟು ಮಾಡಿದ್ದಾರೆ ಶ್ರೀಶಕ್ತಿ ಗುಂಪುಗಳು ಈ ಚಿಕ್ಕಬಳ್ಳಾಪುರದ ಅವ್ರು ಏನು ಅಂತ ಗೊತ್ತಿಲ್ಲ ಹಳ್ಳಿಗಳಲ್ಲಿ ಇವಾಗ 50,000 ಅವ್ರಿಗೆ 0% ಇಂಟ್ರೆಸ್ಟಿಂದ ಕೊಟ್ಟಿದ್ದಾರೆ ಇಷ್ಟೆಲ್ಲ ಇದ್ದಾಗ ಜನನೇ ಆಗ್ತಾರೆ ಸರ್ ಈ ಪೊಲಿಟಿಕಲಿ ಅವರವ್ರು ಮಾತಾಡ್ತಾರೆ ಅದೇ ಹಿಂದಿಯಲ್ಲಿ ಹೇಳ್ತಾರೆ ನಯ ಫಕೀರ್ ಕೋ ಭಿಕ್ಕಿ ಜಲ್ದಿ ಅಂತ ನಯ ಫಕೀರ್ ಕೋ ಭಿಕ್ಕಿ ಜಲ್ದಿ ಅಂದರೆ ಅವ್ರು ಹೊಸದಾಗಿ ಬಂದಿದ್ದಾರೆ ಅವ್ರಿಗೆ ಭಿಕ್ಷೆ ಬೇಡೋಕ್ಕೆ ಅರ್ಜೆಂಟು ಅಷ್ಟು ಏನು ಮಾಡಿಲ್ಲ ಅವರು ಸುಮ್ಮನೆ ಕೇಳ್ತಾರೆ ಅದೇ ಇನ್ನೂ ಹೇಳ್ತಾರೆ ಅಮ್ಕಿಸಿ ಕಮ್ ನೈ ಬಾತ್ ಮೈ ದಮ್ ನೈ ಮಾತಾಡೋಕ್ಕೆ ಎಲ್ಲ ಮಾತಾಡ್ತಾರೆ ದಮ್ ಇರಬೇಕಲ್ಲ ಸರ್ ದಮ್ ಇಲ್ಲ ಅಂತೀರಾ ಎಲ್ಲಿದೆ ಮಾಡ್ಬೇಕು ಸರ್ ಮಾಡಿದಾರೆ ಇಲ್ಲಿ ಬಂದು ನೋಡಿ ಪ್ರದೀಪ್ ಈಶ್ವರ್ ನಾನು ಬಂದಿದ್ದೀನಿ ನಾನು ದಮ್ ತೋರಿಸ್ತೀನಿ ಗೆಲ್ತೀನಿ ಗೆಲ್ತೀನಿ ಅಂತ ಇದ್ದಾರೆ ಅದೇ ಹೇಳ್ದಲ್ಲ ಅಮ್ಕಿಸಿ ಕಮ್ ನೈ ಬಾತ್ ಮೈ ದಮ್ ನೈ ಮಾತಾಡೋದಕ್ಕೆ ಎಲ್ಲರೂ ಮಾತಾಡ್ತಾರೆ ಇಲ್ಲಿ ಜನ ಸೇವೆ ಮಾಡ್ಬೇಕು ಸರ್ ಯು ಶುಡ್ ಗ್ರೌಂಡ್ ಗ್ರೌಂಡಲ್ಲಿ ಇಳಿಬೇಕು
ಗ್ರೌಂಡಲ್ಲಿ ಇಳಿದು ಒಬ್ಬೊಬ್ಬರು ಮನೆಗೆ ಹೋಗಿ ಅವರು ಹಾಸ್ಪಿಟ್ಲು ಎಷ್ಟು ಜನ ಸರ್ ನಮ್ಮ ಲೆಕ್ಕೆಲ್ಲ ಅವರು ಕ್ಯಾನ್ಸರ್ ಬಂದಿರೋರು ಅವ್ರು ಬಂದಿರೋರು ಮೆಡಿಕಲ್ಲಿ ಮತ್ತು ಎಜುಕೇಷನ್ಗೆ ಎಷ್ಟು ನಮ್ಮ ಸಾಹೇಬರು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂದರೆ ಲಿಮಿಟ್ಲೆಸ್ ಹೇಳೋಕ್ಕೆ ಆಗಲ್ಲ ಎಷ್ಟೋ ಜನ ಲಾಭ ಪಡ್ತಾರೆ. ಸೊ ಪ್ರದೀಪ್ ಈಶ್ವರ್ ಬರೀ ಮಾತಾಡ್ತಾರೆ ಅಂತ ಹೇಳ್ತೀರಾ? ಕೆಲಸ ಇಲ್ಲ ಏನು ಬಂದಿರೋದು ಶಾರ್ಟ್ ಟೈಮ್ 20 ಡೇಸ್ ಬಂದಿದ್ದಾರೆ. ಆಯಾರಾಮ್ ಗಯಾರಾಮ್ ಆಯಾರಾಮ್ ಗಯಾರಾಮ್ ಮತ್ತು ನೈಚ್ ಗೆದ್ದ ಮೇಲೆ ಮಾಡ್ತೀನಿ ಅಂತ ಗೆಲ್ಸಿ ಒಂದ್ಸಲ ಏನು ಬೇಕೋ ಅದು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಸರ್ ನೀವೇ ಹೇಳಿ ಸರ್ ಗೆದ್ದ ಮೇಲೆ ಮಾಡೋದಂದ್ರೆ ನೀವು ಅವರು 5 ವರ್ಷ ಹಿಂದೆ ಏನೋ ಬಂದಿದ್ರಾ? ಇಲ್ಲ ಅವ್ರು ಸೋತ್ರ ಇನ್ನೊಬ್ರು ಜೆ ಡಿ ಎಸ್ ಅವರು ಅವರು ಏನೂ ಬಂದಿಲ್ಲ. ಜನ ಹತ್ರ ಬರಬೇಕು ಸರ್, ಜನಕ್ಕೆ ಕೊರೋನಾಲಿ ಯಾರು ಮಾಡಿ ಕಾಪಾಡ್ರು ಸರ್? ಎಷ್ಟು ಮನೆಗಳು ಎಷ್ಟು ಜನ ಹೇಳ್ಕೊಳಕ್ಕಾಗಲ್ಲ ನಾವು, ಅಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ. ಅವ್ರ ಟೀಮ್ ಇದೆ, ಒಂದು ಪಡೆ ಕೋಆರ್ಡಿನೇಟರ್ಸ್ ಎಲ್ಲ ಇದ್ದಾರೆ ಅವ್ರದ್ದು. ಅವ್ರ ಕಡೆಯಿಂದ ಎಲ್ಲರಿಗೂ ರೀಚ್ ಆಗೋದು ಹೆಂಗೆ, ನಮ್ಮ ಮೋದಿ ಅವರು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡ್ತಾರೆ, ಹಂಗೆ ನಮ್ಮ ಸುಧಾಕರ್ ಕಡೆಯಿಂದನೂ ಡೈರೆಕ್ಟು ಯಾರು ಇದ್ದಾರೆ ಅವ್ರಿಗೆ ತೊಂದರೆ ಆಗಿದೆ ಅವ್ರಿಗೆ ಕೆಲಸ ಮಾಡಿಕೊಡ್ತಾರೆ ಡೈರೆಕ್ಟ್. ಯಾರು ಮಧ್ಯಸ್ಥರು ಇಲ್ಲ, ಅವರು ಡೈರೆಕ್ಟಾಗಿ ಮಾಡಿಸ್ಕೊಡ್ತಾರೆ. ಸೇಮ್ ಡಿ ಬಿ ಟಿ ಅಲ್ಲಿದೆ, ಇಲ್ಲೂ ಡಿ ಬಿ ಟಿ ಇದೆ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಯಾರು ಮಧ್ಯಸ್ಥರು ಇಲ್ಲ, ಯಾರು ಇಲ್ಲ, ಅದಕ್ಕೆ ಯಾರು ಇದು ಮಾಡೋದು ಬೇಕಾಗಿಲ್ಲ, ಸಿಫಾರಿಸು ಮಾಡೋದು ಬೇಕಾಗಿಲ್ಲ. ಅವ್ರು ಗೊತ್ತಾದ ತಕ್ಷಣ ಫಸ್ಟ್ ಅಟೆಂಡ್ ಮಾಡ್ತಾರೆ. ಈವನ್ ಅಪೋಸಿಷನ್ ಅವ್ರು ಕೊರೋನಾಲಿ ಎಷ್ಟೋ ಜನ ಲಾಭ ಪಡೆದಿದ್ದಾರೆ, ಅವ್ರನ್ನ ಬೈಯೋರು ಅಪೋಸಿಟ್ ಅಲ್ಲಿ ಬೈಯೋರು ಅವ್ರು ಲಾಭ ಪಡೆದಿದ್ದಾರೆ ಕೊರೋನಾಲಿ. ಆರೆ ಹೌದು, ಆದರೆ ಅವರು ನಾನು ಎಲ್ಲರಿಗೂ ನಾನು ಎಮ್ ಎಲ್ ಎ ಯಾವ ಪಕ್ಷದವರೇ ಆಗಲಿ ಕಷ್ಟಕ್ಕೆ ಬಂದವ್ರು ನಾನು ಬಿಡಲ್ಲ ಅಂದ್ಬಿಟ್ಟು ಅವ್ರು ಎಲ್ಲರಿಗೂ ಮಾಡಿದರೆ ನಾವು ಕಣ್ಣಿಂದ ನೋಡಿದ್ದೀವಿ, ಕಣ್ಣಿಂದ ನೋಡಿದ ಸಂದರ್ಶನಗಳಿದೆ, ತುಂಬ ನೋಡಿದ್ದೀವಿ ಸರ್. ಎಸ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.